ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಕೃಷಿ ಇಲಾಖೆಯಲ್ಲಿ ಕಳೆದ 10 ವರ್ಷಗಳ ಕಾಲ ರೈತ ಅನುವುಗಾರರಿಗಾಗಿ ಸೇವೆ ಸಲ್ಲಿಸಿದ ನಮ್ಮನ್ನು ಕೈಬಿಟ್ಟು ಹೊಸ ನೇಮಕಾತಿ ವಿರೋಧಿಸಿ ನಮ್ಮನ್ನು ಮುಂದುವರೆಸಿ ಎಂದು ಸಹಾಯಕ ನಿರ್ದೇಶಕರಾದ ಕೃಷಿ ಅಧಿಕಾರಿ ರಂಗನಾಥ್ ಅವರಿಗೆ ಮನವಿ ನೀಡಲಾಯಿತು. ಮಂಜುನಾಥ್ ಅಂತ ಹೇಳಿ, ಕೃಷಿ ಅಧಿಕಾರಿಯಾಗಿ ಪರಿಸರ ಸಂಪರ್ಕ ಕೇಂದ್ರ ಹೋಲಿಕೊಂಡು ಸಂಗ್ರಹ ಮಾಡ್ತಾ ಇದ್ದೇನೆ. ಈಗ ಇವತ್ತು ಏನು ಕರ್ನಾಟಕ ರಾಜ್ಯವನ್ನು ರೈತ ಅನುವುಗಾರರು ಏನು ಸಂಘ ಮಾಡಿಕೊಂಡು ಆಲ್ರೆಡಿ ಭಾಳದಿಂದ ಅವರು ಹೋರಾಟ ಮಾಡ್ತಾರೆ. ಅವರು ನಮ್ಮ ಜೊತೆ, ನಮ್ಮ ಇಲಾಖೆ ಜೊತೆ, ರೈತರು ಮತ್ತು ನಮ್ಮ ಜೊತೆ ಒಂದು ಬ್ರಿಡ್ಜ್, ಒಂದು ಸೇತುವೆ ಥರ ಇಲ್ಲಿವರೆಗೂ ಕೆಲಸ ಮಾಡಿದ್ದಾರೆ. ಸರ್ಕಾರ ಇವರ ಇದನ್ನು ಇದು ಪಾಲಿಸಿ ಮ್ಯಾಟರ್ ಆಗಿರೋದ್ರಿಂದ ನಾನು ವೈಯಕ್ತಿಕವಾಗಿ ಅವ್ರ ಬಗ್ಗೆ ಹೇಳೋದಾದರೆ ಅವರ ಒಂದು ಸೇವೆ ನಮಗೆ ಖಂಡಿತ ಬೇಕಾಗಿದೆ. ಅವರು ಇಷ್ಟೋ ದಿವಸ ಪ್ರತಿ ಹಂತದಲ್ಲೂ ಕೂಡ ನಮ್ಮ ಜೊತೆ ಎಲ್ಲ ಸರ್ವಿಸ್ಗಳಲ್ಲೂ ನಮ್ಮ ಜೊತೆ ಕೈಗೂಡಿದ್ದಾರೆ ಮತ್ತು ಅವ್ರ ಸೇವೆ ನಮಗೆ ಇವತ್ತು ಕೂಡ ಬೇಕಾಗಿದೆ. ಸರ್ಕಾರ ಇವರ ಮನವಿಯನ್ನು ಪರಿಗಣಿಸಿ ಏನು ಹೊಸದಾಗಿ ಏನು ತಗೊಳ್ಳೋದಕ್ಕೆ ಅಂತಂದು ಹೊರಟಿದೆ ಅಂತಂದು ಒಂದು ಗಾಬರಿಯಲ್ಲಿ ಅವರು ಇವತ್ತು ನಮ್ಮ ಸೇವೆಯನ್ನು ಪರಿಗಣಿಸಿ ಅಂತ ಕೇಳ್ಕೊಳ್ತಿದ್ದಾರೆ. ನನಗೆ ಗೊತ್ತಿದ್ದಂಗೆ ನಾನು ಇಲಾಖೆಗೆ ಬಂದು 8 ವರ್ಷ, 8 ವರ್ಷದಲ್ಲೇ ನಾನು ಸಾವಿರಕ್ಕೆರಲ್ಲಿ 6 ವರ್ಷ ಕೆಲಸ ಮಾಡಿದೆ. ನಾನು ವೈಯಕ್ತಿಕವಾಗಿ ಹೇಳೋದಾದರೆ ಅವರ ಸೇವೆ ನನಗೆ ತುಂಬ ಭಾಳ ಒದಗಿದೆ. ನನಗೆ ಅವ್ರ ಸೇವೆಯಿಂದ ನಾವು ತುಂಬ ಕೆಲಸ ಮಾಡೋದಕ್ಕಾಗಿದೆ. ಅವರನ್ನು ಮಧ್ಯದಲ್ಲಿ ಒಂದಷ್ಟು ದಿನ ತೆಗೆದ್ರು ಅಂತ ಅಂದಾಗ ನಾವು ಕೆಲಸ ಮಾಡೋದಕ್ಕೆ ತುಂಬ ಕಷ್ಟ ಆಯಿತು. ಈಗ ಕೂಡ ಅವರು ಸೇವೆ ಇದೆಯೋ ಇಲ್ಲೋ ಬಿಟ್ಟು ಗೊತ್ತಿಲ್ಲ. ಆದರೂ ಕೂಡ ಇವತ್ತು ಅವರು ನಾವು ಅಗತ್ಯವಾಗಿ ಇಲ್ಲಿಯೇ ಅಂದ್ಕೊಂಡು ನಮ್ಮ ಜೊತೆ ಕೆಲಸ ಮಾಡ್ತಾಯಿದ್ದಾರೆ. ಸರ್ಕಾರ ಇವರ ಮನವಿಯನ್ನು ಪರಿಗಣಿಸಿ ಇವರ ಸೇವೆಯನ್ನು ನಮ್ಗೆ ಒದಗಿಸ್ಕೊಡ್ಬೇಕು ಅಂತಂದೇಳಿ ವೈಯಕ್ತಿಕವಾಗಿ ನಾನು ಕೇಳ್ಕೊಳ್ತೇನೆ. ವೈಯಕ್ತಿಕವಾಗಿ ನಾನು ಸರ್ಕಾರ ಮತ್ತು ನಮ್ಮ ಜಿಲ್ಲಾ ನಮ್ಮ ಕೃಷಿ ಇಲಾಖೆ, ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಗೆ ನಾನು ನಮ್ಮ ಅಧಿಕಾರಿಗಳ ಪರವಾಗಿ ಅವರಿಗೆ ಅನುಕೂಲ ಮಾಡಿಕೊಡಿ ಅಂತ ಹೇಳಿ ಕೇಳ್ತೀನಿ. ನನ್ನ ಹೆಸರು ರಂಗಾಮ ಅಂತ. ನಾವು ಅನುಗಾರ ತಾಲೂಕು, ಶಿರಾ ತಾಲೂಕು ಅನುಗಾರ ಸಂಘದ ಅಧ್ಯಕ್ಷರು. ನಾವು ಉಪಾಧ್ಯಕ್ಷರಾಗಿ ಗಂಗಾಧರ್ ಇದ್ದಾರೆ. ನಾವು ಸುಮಾರು 11-12 ವರ್ಷದಿಂದ ನಾವು ಈ ಕೃಷಿ ಇಲಾಖೆಯಲ್ಲಿ ಅನುಗಾರವಾಗಿ ಕೆಲಸ ಮಾಡ್ತಾ ಇದ್ವಿ. ನಾವು ಪ್ರಾರಂಭದಲ್ಲಿ ಒಂದೊಂದು RSPಗೆ ಸುಮಾರು 20-30 ಜನ ಇರ್ತಿದ್ವಿ ಅನುಗಾರರು. ಹಂತ ಹಂತವಾಗಿ ಸರ್ಕಾರಗಳು ಬದಲಾವಣೆ ಆದಂಗೆಲ್ಲ ಹಂತ ಹಂತವಾಗಿ ತೆಗಿತಾ ಬಂದರು. ಈಗ ಒಂದೊಂದು RSPನಲ್ಲಿ ಈಗ 3-4 ಜನ 5 ಜನ ಹಿಂಗೆ ಉಳ್ಕೊಂಡಿದ್ದಾರೆ. ಈಗ ಇವ್ರನ್ನ ತೊಗೊಂಡ್ಬಿಟ್ರೆ ನಮಗೆ ನಮಗೆ ಬೀದಿ ಬರಬೇಕಾಗುತ್ತೆ. ನಮ್ಮ ಸಂಸಾರಗಳು ಆ ಸ್ಥಿತಿನಲ್ಲಿದ್ದೀವಿ. ನಮಗೆ ಗೌರವಧನ ಅಂತ 3-4 ಸಾವಿರ ರೂಪಾಯಿ ಗೌರವಧನ ಮಾತ್ರ ಕೊಡ್ತಾ ಇದ್ದಾರೆ. ವರ್ಷ ಪೂರ್ತಿ ಕೆಲಸ ಮಾಡ್ತಾ ಇದ್ದೀವಿ. ನಾವು ಮಣ್ಣು ಪರೀಕ್ಷೆ, ಮಣ್ಣು ಮಾದರಿ ಸಂಗ್ರಹಣೆ ಆಗಿರ್ಬೋದು, ಬೆಳೆ ಕಟಾವು ಸಮೀಕ್ಷೆ ಆಗಿರ್ಬೋದು, ಮತ್ತು ರೈತರಿಗೆ ಮಾಹಿತಿ, ಕೃಷಿ ಚಟುವಟಿಕೆಗೆ ಸಂಬಂಧಪಟ್ಟಂಥ ಎಲ್ಲ ಒಂದು ಮಾಹಿತಿನೂ ನಾವು ರೈತರಿಗೆ ಒದಗಿಸ್ತಾ ಇರ್ತೀವಿ. ಪ್ರತಿಯೊಂದು ಕೆಲಸ ಮಾಡ್ತಾ ಇರ್ತೀವಿ. ನಾವು ವರ್ಷ ಪೂರ್ತಿ ಕೆಲಸ ಮಾಡ್ತಾ ಇರ್ತೀವಿ. ಅದರಲ್ಲಿ ಸೀಸನ್ನಲ್ಲಿ ಮಾತ್ರ ಮುಂಗಾರನಾಗೆ ತಗೊಬಿಟ್ಟು 4 ತಿಂಗಳು ಮಾತ್ರ ನಮ್ಮನ್ನು ತಗೊಬಿಟ್ಟು ಗೌರವಧನ ಕೊಟ್ಬಿಟ್ಟು ನಮ್ಮನ್ನು ಕೈ ಬಿಡ್ತಿದ್ರು. ಬಟ್ ಆದರೂ ನಮ್ಮ ಕೈ ಬಿಟ್ಟರು ನಾವು ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇರ್ತೀವಿ. ವರ್ಷ ಪೂರ್ತಿನ ಏನಿರುತ್ತೆ ಕೆಲಸ ನಾವು ಮಾಡ್ಕೊಂಡು ಹೋಗ್ತಾ ಇರ್ತಿದ್ವಿ. ನಮ್ಮ ಈಗ ಈಗ ರೈತ ಮಿತ್ರ ಅಂತ ಹೇಳ್ಬಿಟ್ಟು ಈಗಿನ ಸಚಿವರು ಏನಿದ್ದಾರೆ, BC ಪಾಟೀಲ್ರವರು ಕೃಷಿ ಸಚಿವರು, ಅವರೀಗ ರೈತ ಮಿತ್ರನ ಡಿಪ್ಲೊಮಾ ಆಗಿರ್ತಕ್ಕಂಥ ರೈತ ಮಿತ್ರನ ಸರ್ಕಾರದಲ್ಲಿ ಅವರು ಆದೇಶ ಮಾಡ್ತಿದ್ದಾರೆ. ಆದರೆ ಅದು ನಾವು ಈಗ ಅವರು ಬಂದರೆ ನಮ್ಮನ್ನು ಈಗ ತೆಗೆದಾಕ ಒಂದು ಸಾಧ್ಯತೆ ಇರುತ್ತೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಅವ್ರನ್ನ ತಗ ನಮ್ಮ ಸೇವೆ ನಾವು ಪರಿಗಣಿಸ್ಬೇಕು. ನಮಗೆ 11-12 ವರ್ಷದಿಂದ ನಾವು ಕೆಲಸ ಮಾಡಿದ್ದೀವಿ, ಅನುಭವ ಇದೆ ನಮಗೆ. ಎಲ್ಲ ರೀತಿ ಇಲಾಖೆಯಲ್ಲಿ ರೈತರಿಗೂ ನಮಗೂ ತುಂಬ ಒಂದು ಸಂಬಂಧ ಇದೆ. ಅಂದರೆ ಒಂದು ಇಲಾಖೆ ಸೌಲಭ್ಯಗಳನ್ನ ಮುಟ್ಸೋಂಥ ಒಂದು ಸಂಬಂಧ ಇದೆ. ಹಾಂ, ತಿಳಿಸ್ತಾ ಇರ್ತೀವಿ. ಇಲಾಖೆಯಲ್ಲಿ ಬರ್ತಕ್ಕಂಥ ಸೌಲಭ್ಯಗಳನ್ನ ಎಲ್ಲ ಅವ್ರ ಮನೆ ಬಾಗಿಲಿ ನಾವು ತಲುಪಿಸ್ತಾ ಇದೆ. ನಮ್ಮ ಸೇವೆ ಅವರಿಗೆ ಅಗತ್ಯ. ಅವ್ರಿಗೆ ರೈತರು ನಿಮ್ಮಲ್ಲಿ ಬಾಂಧವ್ಯ ಚೆನ್ನಾಗಿದೆ. ಕೇಳ್ಕೊಂತಿದ್ದೀವಿ. ಹಂಗಾಗಿ ನಾವು ನಮ್ಮನ್ನ ಸರ್ಕಾರ ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳಾಗಿರ್ಬೋದು ವರ್ಷ ಪೂರ್ತಿ ನಮಗೆ ಕೆಲಸ ಕೊಟ್ಟು ನಮಗೆ
ಒಂದು ಮಾಸಿಕ ಒಂದು ಗೌರವಧನವನ್ನು ಕೊಡಬೇಕು, ನಮ್ಮ ಜೀವನಕ್ಕೆ ಒಂದು ದಾರಿ ಮಾಡಿಕೊಡ್ಬೇಕು ಅಂತ ಹೇಳ್ಬೇಕು. ಮಾಸಿಕ ಹಣ ಎಷ್ಟು? ಮಾಸಿಕ ಹಣ ಈಗ ಒಂದು ಏನೋ ಒಂದು ಈಗ ಸಿರಿಧಾನ್ಯ ಅಂತ ಇದೆ, ಸಿರಿಧಾನ್ಯದಲ್ಲಿ ಇಷ್ಟು ಹೆಕ್ಟರ್ ಮಾಡಿದರೆ ಒಂದು ಹೆಕ್ಟರ್ಗೆ 200-250 ರೂಪಾಯಿ ಒಂದು ಕಮಿಷನ್ ರೂಪದಲ್ಲಿ ನಮಗೆ ಕೊಡ್ತಾ ಇದ್ದಾರೆ. ಅದನ್ನು ಒಂದು 200 ಹೆಕ್ಟರು ಈ ಥರ ಮಾಡಿದರೆ, 100 ಹೆಕ್ಟರ್ 200 ಹೆಕ್ಟರ್ ಮಾಡಿದರೆ ಒಂದು 25,000. ಅದು ಏನೋ ಅದನ್ನು ಹೆಕ್ಟರ್ ವೈಸ್ ಸಿಗುತ್ತೆ, ಅದು ಅದು ವರ್ಷಕ್ಕೆ ಅದೇ ಅಂದ್ಕೊಂಡು ನಾವು ಸುಮ್ಮನಾಗಬೇಕು. ಅದು ನಮ್ಮ ಮಾಸಿಕ ಒಂದು ಅವರು ಏನು ಕೊಡ್ತಾರೆ ಅದನ್ನ ನಮಗೆ ಕೊಟ್ಟರೆ, ಮಾಸಿಕ ರೂಪದಲ್ಲಿ ನಮ್ಮ ಗೌರವಧನ ಕೊಟ್ಟರೆ ನಮಗೆ ತುಂಬ ಅನುಕೂಲ ಆಗುತ್ತೆ. ಸಿರಾ ತಾಲೂಕಿನ ರೈತ ಅನುದಾನರು ಇವತ್ತು ಕೃಷಿ ಇಲಾಖೆಯಲ್ಲಿ ಮುಂದುವರಿಸಲು ಮತ್ತು ಗೌರವಧನ ನೀಡಲು ಸರ್ಕಾರಕ್ಕೆ ಒಂದು ಮನವಿ ಕೊಟ್ಟಿದ್ದಾರೆ. ಕೊಟ್ಟಿರ್ತಕ್ಕಂಥ ಮನವಿಯನ್ನು ಹಿರಿಯ ಅಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಸಲ್ಲಿಸ್ತೀವಿ. ಅಲ್ಲಿಂದ ಏನು ಇವರಿಗೆ ಮುಂದುವರಿಸೋದ ಆದೇಶ ಮುಂದುವರಿಸ್ತೀವಿ, ಮತ್ತೆ ಅಲ್ಲಿ ಏನು ತೀರ್ಮಾನ ಆಗುತ್ತೋ ಆ ತೀರ್ಮಾನ ನಾವು ಬರ್ತೀವಿ. ಹೊಸಬ್ರಣ ಗೊತ್ತಿಲ್ಲ, ಇವರು ಇದ್ರಲ್ಲಿ ಹಾಕಿದಾರೆ, ಹೊಸಬ್ರನ್ನು ತಗೊಂತಾರೆ ಅಂತ ಅವ್ರೇ ಹಾಕಿದ್ದಾರೆ. ನೋಡಣ ಸರ್ಕಾರ ಏನು ಇದು ಪಾಲಿಸಿ ಮೇಂಟರ್ಸ್, ಗೌರ್ಮೆಂಟ್ ಪಾಲಿಸಿ ಮೇಂಟರ್ ಅಲ್ಲೇನು ಅವರು ಸರ್ಕಾರ ತೀರ್ಮಾನ ತಂದ್ರೆ ಹೊಸಬ್ರನ್ನು ತಗೊಂಡ್ರೆ ಇವ್ರನ್ನ ಯಾವ ರೀತಿ ಇವ್ರ ಸೇವೆ ಯಾವ ರೀತಿ ಬಳಸ್ಬೇಕು ಅಂತ ತಿಳಿಸ್ತಾರೆ. ಅದೆಲ್ಲ ಬರುತ್ತೆ ಗೈಡ್ ಲೈನ್, ಅಲ್ಲಿಂದ ಏನು ಗೈಡ್ ಲೈನ್ ಕೊಡುತ್ತೋ ಆ ಥರ ಮಾಡ್ತಾರೆ. ಅವ್ರು ಹೆಂಗೆ ಗೈಡ್ಲೈನ್ಸ್ ಕೊಡ್ತಾರೋ ಆ ಥರ ಇವ್ರು ಮನವಿ ಕಳಿಸ್ಕೊಡ್ತೀನಿ. ದೂರ 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 ನಿಂತ ಭಾರತೀಯರ ಆತ್ಮವಿಶ್ವಾಸ ಅಂದ್ರೆ ಇದೇ ಅಲ್ವಾ? ಶಿರಾ ತಾಲೂಕಿನ ಲಿಂಗದಹಳ್ಳಿ ಸರ್ಕಾರಿ ಪ್ರಾಥಮಿಕ ಶಾಲೆಯ ಶಿಕ್ಷಕ ಹರೀಶ್ ಕುಮಾರ್ ಮಾತು. ವಿದೇಶದಲ್ಲಿ ಜನ ಯೋಚನೆ ಮಾಡ್ತಾ ಇದ್ದಾರಂತೆ, ಈ ಕೊರೋನಾ ಹೊಡೆತದಿಂದಾಗಿ ಲಕ್ಷಾಂತರ ಜನ ಸತ್ತೋಗಿದ್ದಾರೆ, ನಾವೆಲ್ಲ ನಾಳೆ ಬದುಕಿರ್ತೀವೋ ಇಲ್ವೋ ಅಂತ ಯೋಚನೆ ಮಾಡ್ತಾ ಇದ್ದಾರಂತೆ. ಆದರೆ ವಿಚಿತ್ರ ಏನಪ್ಪ ಅಂದರೆ, ನಮ್ಮ ದೇಶದಲ್ಲಿ ಮಾತ್ರ ಜನ ಮುಂದಿನ ಯುಗಾದಿವರೆಗೂ ಆಗಲಿ ಅಂತ ಹೇಳ್ಬಿಟ್ಟು ಹಪ್ಪಳ ಸಂಡಿಗೆ ಉಪ್ಪಿನಕಾಯಿ ಮಾಡಿಟ್ಕೊಳ್ತಾ ಇದ್ದಾರೆ. ಕಾನ್ಫಿಡೆನ್ಸ್ ಅಂದ್ರೆ ಇದೆ ಅಲ್ವಾ? ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪ್ರಧ್ವನಿ.